ಶ್ರೀ ಎಲ್ ಕೆ ಲಾಲ್ಕೃಷ್ಣ ಅಡ್ವಾಣಿ ಅವರಿಗೆ ಇದೀಗ ಭಾರತ ರತ್ನ ಘೋಷಣೆ ಮಾಡಲಾಗಿದೆ. ಈಗಾಗಲೇ ಸಾಕಷ್ಟು ಸಂತಸವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಬಿಜೆಪಿಯ ನಾಯಕರೆಲ್ಲರೂ ಕೂಡ. ಬಿಜೆಪಿಯನ್ನ ಕಟ್ಟಿ ಬೆಳೆಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಶ್ರೀ ಎಲ್ ಕೆ ಅಡ್ವಾಣಿ ಅವರು. ಒಟ್ಟು 6 ರಥಯಾತ್ರೆಗಳನ್ನ ಲಾಲ್ಕೃಷ್ಣ ಅಡ್ವಾಣಿ ಅವರು ನಡೆಸಿದ್ರು. ರಥಯಾತ್ರೆಯ ಮೂಲಕ ಬಿಜೆಪಿ ವರ್ಚಸ್ಸನ್ನ ಅಡ್ವಾಣಿ ಅವರು ಹೆಚ್ಚಿಸಿದ್ರು. 1990 ಅಯೋಧ್ಯೆ ರಾಮಮಂದಿರಕ್ಕಾಗಿ ರಥಯಾತ್ರೆಯನ್ನ ನಡೆಸಿದ್ರು ಅಡ್ವಾಣಿ ಅವರು. ಗುಜರಾತ್ನ ಸೋಮನಾಥದಿಂದ 1990 ಅಂದ್ರೆ ಸೆಪ್ಟೆಂಬರ್ 25 ಅವರು ಮೊದಲ ರಥಯಾತ್ರೆಯನ್ನ ಮಾಡಿದ್ರು 1999. ನಮ್ ಜೊತೆ ಈಗ ಮಾತಾಡೋದಕ್ಕೆ ರಾಮಚಂದ್ರೇಗೌಡರು ಮಾಜಿ ಸಚಿವರು ನಮ್ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ಸರ್, ಈಗ ಬಿಜೆಪಿ ಭೀಷ್ಮ ಎಲ್ ಕೆ ಅಡ್ವಾಣಿ ಅವರಿಗೆ ಭಾರತ ರತ್ನ ಘೋಷಣೆ ಮಾಡಲಾಗಿದೆ, ಏನ್ ಹೇಳ್ತೀರಾ ಸರ್ ಈ ಸಂದರ್ಭದಲ್ಲಿ? ಭಾರತ ರತ್ನ ಕೊಟ್ಟಿರ್ತದ್ದು ಬಹಳ ಅತೀವವಾದ ಸಂತೋಷ ಆಗಿದೆ. ರಾಮ ಮಂದಿರ ಕಟ್ಟಿದ್ದರೆ ಎಷ್ಟು ಸಂತೋಷ ಆಯ್ತೋ ಅಷ್ಟೇ ಸಂತೋಷ ಆಯ್ತು. ರಾಮ ಮಂದಿರವನ್ನ ಕಟ್ಟೋದಕ್ಕೆ ಪ್ರಮುಖವಾದ ಪಾತ್ರವನ್ನ ಈ ಸಂದರ್ಭದಲ್ಲಿ 1989 ಸೆಪ್ಟೆಂಬರ್ 10 ಅವ್ರು ಏನು ರಥಯಾತ್ರೆ ಮಾಡಿದವರು, ಆ ರಥಯಾತ್ರೆ ಒಳಗೆ ನಾವು ಇಡೀ ಕರ್ನಾಟಕದಲ್ಲಿ ಅವರ ಜೊತೆಯಲ್ಲಿ ಭಾಗವಹಿಸಿದವರು, ಅವರ ಜೊತೆಯಲ್ಲಿ ಹೋಗಿದ್ದೆವು. ಅಲ್ಲಿ 1990 ಹೋದಾಗ ಗುಂಡಿನೇಟು ನಮ್ಮ ಅಕ್ಕ ಪಕ್ಕದಲ್ಲಿ ಬಿದ್ದವ್ರಿಗೆ ನಾವು ನೋಡಿ ಅವ್ರನ್ನ ಎತ್ತಾಕಿ ಬಂದಂತವ್ರು ನಾವು. ಆ ರಾಮ ಮಂದಿರ ಆಗಿದೆ, ಅದನ್ನ ಅವರಿಗೆ ಭಾರತ ರತ್ನ ಕೊಟ್ಟಿದ್ದಾರೆ. ಇನ್ನೂ ಅದಕ್ಕಿಂತ ಉನ್ನತವಾದ ಯಾವುದಾದ್ರೂ ಇದ್ರೆ ಕೊಡಬಹುದಿತ್ತು, ಆದ್ರೆ ಇವತ್ತು ದೇಶದಲ್ಲಿರೋದು ಭಾರತ ರತ್ನವೇ ಉನ್ನತವಾದಂತ ಒಂದು ಪದವಿ, ಅದನ್ನ ಕೊಟ್ಟಿದ್ದಾರೆ. ಬಹಳ ಸಂತೋಷ ಆಗಿದೆ. ಇಡೀ ಭಾರತ ದೇಶದ ಎಲ್ಲಾ ಜನರು ಸಂತೋಷ ಪಡುವಂತ ಯಾವುದೇ ಪಾರ್ಟಿ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, ಬಿಜೆಪಿ ಆಗಲಿ, ಇನ್ನೊಂದು ಯಾವುದೇ ಪಕ್ಷದವರು ಕೂಡ ಬಹಳ ಸಂತೋಷ ಪಡುವಂತ ಒಂದು ಇದು ಘನತೆ ಆದಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದ್ದಾರೆ. ನಾವು ಅವರಿಗೆ ಅಭಿನಂದಿಸುತ್ತೇವೆ. ಓಕೆ ಸರ್. ಸರ್, ಅವರಲ್ಲಿ ಇಷ್ಟವಾಗಿರುವಂತ ಒಂದು ಗುಣ ನಿಮ್ಗೆ ಹೇಳಿ. ಅವರಲ್ಲಿ ಮುಖ್ಯವಾದಂತ ಗುಣ, ಪತ್ರಕರ್ತರನ್ನ ಭೇಟಿ ಮಾಡ್ತಾ ಇದ್ರೆ ಅವ್ರು ಏನ್ ಹೇಳ್ಬೇಕೋ ಅದು ಬಿಟ್ಟು ಬೇರೆ ಒಂದ್ ಅಕ್ಷರ ಹೇಳ್ತಾ ಇರ್ಲಿಲ್ಲ, ಕಲ್ ಮೇಲೆ ಹಿಂಗೆ ಅನ್ಬಿಡ್ತಾ ಇದ್ರು. ಅವ್ರು ಇಂಥ ವಿಚಾರ ಹೇಳ್ಬೇಕಂತ ಪತ್ರಿಕೆಗೆ ಕೂತ್ಕೊಂಡ್ರೆ ಅಷ್ಟು ಬಿಟ್ಟು ಬೇರೆ ಯಾವುದೇ ಪತ್ರ ಅದಕ್ಕೆ ಸಂಬಂಧಪಟ್ಟಿದ್ದು ಕೇಳಿದ್ರೆ ಉತ್ತರ ಕೊಡ್ತಾ ಇದ್ರು, ಅದಕ್ಕೆ ಸಂಬಂಧ ಇಲ್ಲದ ಯಾವುದೇ ಪ್ರಶ್ನೆಯನ್ನು ಕೇಳಿದ್ರೆ ಕಲ್ ಮೇಲೆ ಹಿಂಗೆ ಅಂತ ಹೇಳ್ಬಿಡ್ತಾ ಇದ್ರು. ದಟ್ ಈಸ್ ದ ಸ್ಪೆಷಾಲಿಟಿ ಅವರು, ಒಂದು ಗುರಿ, ಆ ಗುರಿ ಮುಟ್ಟೋವರೆಗೂ ಕೆಲಸ ಮಾಡ್ತಾ ಇದ್ರು. ಓಕೆ ಸರ್, ಅದ್ಭುತ, ಧನ್ಯವಾದಗಳು ಸರ್ ವಿಸ್ತಾರ ನ್ಯೂಸ್ಗೆ ಪ್ರತಿಕ್ರಿಯೆ ನೀಡಿದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.